ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಬಿಡಬೇಕು. ಜೀವನದಲ್ಲಿ ಏನಾಗುತ್ತದೋ ಆಗಲಿ ಬಂದದ್ದನ್ನು ಎದುರಿಸಲು ಸಿದ್ಧರಿರಬೇಕು. ಅದೇ ಜೀವನ, ನಿಜವಾದ ಸಾಧನೆ. ಗೌರವ ಎನ್ನುವುದು ನಿನ್ನ ಹಣ, ಆಸ್ತಿ, ಅಂತಸ್ತು ನೋಡಿ ಕೊಡುವುದಲ್ಲ. ನಿನ್ನ ಹತ್ತಿರ ಏನಿಲ್ಲದಿದ್ದರೂ ನಿನ್ನ ಮಾತಿಗೆ, ನಿನ್ನ ಗುಣಕ್ಕೆ, ನಿನ್ನ ಪ್ರೀತಿಗೆ ಕೊಡುವುದೇ ನಿಜವಾದ ಗೌರವ. ಜೀವನದಲ್ಲಿ ನಿಮ್ಮನ್ನು ಯಾರು ನಂಬಿರುತ್ತಾರೋ ಅವರಿಗೆ ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬೇಡಿ. ಯಾರು ನಿಮಗೆ ಸುಳ್ಳು ಹೇಳುತ್ತಾರೋ ಅವರನ್ನು ಯಾವತ್ತೂ ನಂಬಬೇಡಿ. ಮನುಷ್ಯ ಮೊದಲು ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬೇಕು. ತನ್ನನ್ನು ತಾನು ಅಧೋಗತಿಗೆ ಕೊಂಡೊಯ್ಯಬಾರದು. ಏಕೆಂದರೆ ಮನುಷ್ಯ ತನಗೆ ತಾನೇ ಮಿತ್ರನು, ಹಾಗೆ ತನಗೆ ತಾನೇ ಶತ್ರುವೂ ಆಗಿದ್ದಾನೆ. ವಾದಿಸಿ ಪ್ರಯೋಜನವಿಲ್ಲ ಎಂದು ತಿಳಿದಾಗ ಮೌನವಾಗಿರುವುದು ಒಳ್ಳೆಯದು. ಏಕೆಂದರೆ ನಮ್ಮ ಒಂದು ಮೌನ ಸಾವಿರ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತದೆ. ಸೋತಾಗಲೆಲ್ಲ ನಮ್ಮನ್ನು ಮೇಲೆತ್ತುವ ಆಯುಧವೇ ನಮ್ಮ ನಗು. ನಗುವ ಹೃದಯಕ್ಕಿಂತ ನಗಿಸುವ ಹೃದಯ ಮುಖ್ಯ. ದುಃಖ ಪಡುವ ಮನಸ್ಸಿಗಿಂತ ದುಃಖ ಮರೆಸುವ ಮನಸ್ಸು ಮುಖ್ಯ. ಒಳ್ಳೆಯವರು ಎಂದೂ ಯಾರನ್ನೂ ಮೋಸ ಮಾಡುವುದಿಲ್ಲ. ಆದರೆ ಆ ಒಳ್ಳೆಯತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ. ನಿನ್ನವರೆಲ್ಲ ನಿನ್ನನ್ನು ಬಿಟ್ಟು ದೂರ ಹೋದರು ಎಂದು ಬೇಜಾರು ಮಾಡಿಕೊಳ್ಬೇಡ. ಬಿಟ್ಟು ಹೋದವರಿಗೆ ನಿನ್ನ ಜೊತೆ ಇರೋ ಯೋಗ್ಯತೆ ಹಾಗೂ ಅರ್ಹತೆ ಎರಡೂ ಇಲ್ಲ ಅಂದ್ಕೊಂಡು ಜೀವನದಲ್ಲಿ ಖುಷಿಯಾಗಿರು. ನಂಬಿಕೆ ಇದ್ದರೆ ಮೌನ ಕೂಡ ಅರ್ಥವಾಗುತ್ತದೆ. ನಂಬಿಕೆ ಇಲ್ಲದಿದ್ದರೆ ಪ್ರತಿ ಮಾತು ಕೂಡ ಅಪಾರ್ಥವಾಗಿ ಕೇಳಿಸುತ್ತದೆ. ನಂಬಿಕೆ ಎನ್ನುವುದು ಸಂಬಂಧಗಳಿಗೆ ಆತ್ಮ ಇದ್ದ ಹಾಗೆ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನಿಮ್ಮ ಪ್ರೀತಿ ಮಾತನ್ನು ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು, ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.